ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಗೌರಿಪುರದಲ್ಲೆಲ್ಲ ನೀರ್ ತರ್ತೀನಿ ಅಂತ ಹೋಗಿ ಖಾಲಿ ಬಿಂದಿಗೆ ತಂದಿದ್ದೀರಲ್ಲ, ಏನಾಯ್ತು? ಆಮೆ ಅಲ್ಲಿ ಟ್ಯಾಂಕರ್ ಮುಂದೆ ನಿಂತಿರೋ ಕ್ಯೂ ಇದೆಯಲ್ಲ, ಆಂಜನೇಯನ ಬಾಲಕ್ಕಿಂತ ಉದ್ದ ಇತ್ತು. ಆ ಕ್ಯೂ ನಲ್ಲಿ ನಾನೇನಾದ್ರೂ ನಿಂತಿದ್ರೆ ಇವತ್ತಲ್ಲ ಮೂರ್ ದಿನ ಆದ್ರೂ ಮನೆಗೆ ಬರ್ತಿರ್ಲಿಲ್ಲ. ಅಕಸ್ಮಾತ್ ನಿಂತಿದ್ರು ಒಂದ್ ಬಿಂದಿಗೆ ನೀರ್ ಸಿಕ್ತಿರ್ಲಿಲ್ಲ. ನಾನು ಅಲ್ಲೊಂದು ಆಂಟಿ ನಿಂತಿತ್ತು. ಆಂಟಿ ಆಂಟಿ ಆಂಟಿ, ಮನೇಲಿ ನನ್ನ ಹೆಂಡತಿ ಸ್ನಾನ ಕೂದಲು ವಾಪಸ್ ಬಂದಿಲ್ಲ, ಅವಳಿಗೋಸ್ಕರ ಒಂದ್ ಬಿಂದಿಗೆ ನೀರ್ ಕೊಡಿ ಎಂದೆ. ಅವರು ಬಿಂದಿಗೆ ಎತ್ಬಿಟ್ಟು ರಪ 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 ಅಂತ ಹೊಡೆದು ಕಳ್ಸ್ಬಿಟ್ರು. ಅಯ್ಯೋ, ನಿಮ್ ಮುಖಕ್ ಮಂಗಳಾರತಿ ಅಂತ ಗಂಡ್ಸಾಗೆ ಎರಡ್ ಬಿಂದಿಗೆ ನೀರ್ ತರಕ್ ಆಗ್ಲಿಲ್ವೇನ್ರಿ ನಿಮ್ಗೆ? ಆಮೆ ಏನ್ ಮಾತು ಅಂತ ಆಡ್ತಿದ್ಯಾ? ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಬರೀ ಹೆಂಗಸರು. ನಾನೇನಾದ್ರೂ ರೋಷ ವೇಷದಲ್ಲಿ ಅವ್ರ ಜೊತೆ ಜಗಳ ಮಾಡಕ್ ಹೋಗಿದ್ರೆ ಮಕ್ ಮಕ್ ಹೊಡೆದ್ ಕಳ್ಸಿರೋರು. ಒಂದು ಕೆಲಸ ಮಾಡಮ್ಮಿ, ಈ ಬಿಂದಿಗೆ ತಗೊಂಡೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ನೀರ್ ತಂದ್ಬಿಡು. ನಾನ್ ನಿಮಗ್ ಹೇಳಿದ್ರೆ ನೀವ್ ಮತ್ತೆ ನನಗೆ ಹೇಳ್ತೀರಾ? ನನಗ್ ಗೊತ್ತು ರೀ, ನೀವ್ ಬೇಕು ಅಂತಾನೆ ಹೀಗ್ ಮಾಡಿರೋದು. ಅಕ್ಕ ಹೋಗ್ಲಿ ಬಿಡಿ, ನಾನು ಈಗಲೇ ಟ್ಯಾಂಕರ್ ಅವ್ರಿಗೆ ಫೋನ್ ಮಾಡಿ ನೀರನ್ನ ಅರೇಂಜ್ ಮಾಡ್ತೀನಿ. ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ, ಎಲ್ಲ ಎಂಗೇಜ್ ಬರ್ತಿದೆ. ಟ್ರೈ ಮಾಡು ಮತ್ತೆ. ಯಾರು ರಿಸೀವ್ ಮಾಡ್ತಿಲ್ಲ. ಶೋ, ನೀನ್ ಇವಾಗ ಪ್ರಯತ್ನ ಪಡ್ತಾ ಇದ್ದೀಯಪ್ಪ. ನಾನ್ ಬೆಳಿಗ್ಗೆಯಿಂದಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಒಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಒಬ್ಬ ಫೋನ್ ರಿಸೀವ್ ಮಾಡಿ ಇನ್ನೂ ಎರಡು ದಿನದಲ್ಲಿ ನೀರ್ ತಂದು ಹಾಕ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಎರಡು ದಿನದಲ್ಲಿ ಏನಾಗುತ್ತೋ ಏನೋ ಅಂತ. ಗೌಡ್ರೆ, ನಿಮ್ ಫ್ರೆಂಡ್ಸ್ ಮನೇಲಿ ಇದ್ರೆ ಕೇಳಿ, ಹೋಗ್ತಾರಣ. ಗುಲಾಬಿ ಮೇಡಮ್ ಅವ್ರೆ, ನಮ್ ಫ್ರೆಂಡ್ಸ್ ಮನೇಲಿ ನೀರ್ ಸಿಗಲ್ಲ, ಬಿಯರ್ ಸಿಗುತ್ತೆ. ಯಾರಾ ಫ್ರೆಂಡು? ದೊರೆ ಮನೆ ವೆಂಕಿ. ಅವನ್ ಮನೇಲಿ ನೀರು ಸ್ಟಾಕ್ ಇರುತ್ತೆ, ಒಂದ್ಸಲ ಫೋನ್ ಮಾಡಿ ಕೇಳ್ರಿ. ಅಯ್ಯಮ್ಮಿ, ಊರಲ್ಲಿ ಬರಗಾಲ ಬಂತು ಅಂತ ಅವನ್ ಹೆಂಡತಿನ ಕರ್ಕೊಂಡೋಗಿ ಗೋವಾ ಬೀಚ್ ಅಲ್ಲಿ ಟೆಂಟ್ ಹಾಕವನೆ. ನೀವು ಇದ್ದೀರಾ? ಅಯ್ಯೋ, ಬಾಯ್ ಮುಚ್ಕೊಂಡಿರ್ತೀರಾ? ಗೌಡ್ರೆ, ನೀರ್ ಎಲ್ಲಾದ್ರೂ ಸಿಗುತ್ತಾ ಅಂತ ಸ್ವಲ್ಪ ವಿಚಾರಿಸಿ. ಸೀತಮ್ಮ, ನಾನು ಎಲ್ಲ ಪ್ರಯತ್ನನೂ ಮಾಡಿದೆ, ಊರಲ್ಲಿ ಎಲ್ಲೂ ನೀರ್ ಸಿಕ್ತಿಲ್ಲ. ದಾರಿಲೊಬ್ಬ ಸಿಕ್ಕಿದ್ದ. ಈ ಬಿಂದಿಗೆಯಲ್ಲಿ ನಿನಗೆ ಏನಾದ್ರು ನೀರ್ ಸಿಕ್ಕರೆ ಎರಡೂ ಬಿಂದಿಗೆನ ನನಗೆ ತಂದ್ಕೊಡು, ಮನೆಯಲ್ಲಿರೋ ಎಲ್ಲ ಒಡವೆನೂ ಕೊಡ್ತೀನಿ ಅಂದ. ಇಷ್ಟೇ ಅಲ್ಲ ಅಮ್ಮಿ, ದಾರಿಲಿ ಬರ್ತಿರ್ಬೇಕಾದ್ರೆ ಆ ಅಖಿಲ್ ಸಿಕ್ಕಿದ್ದ. ನೋಡಿ ಗೌಡ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಮನೆಗ್ ನೀರ್ ಬೇಕು ಅಂದ್ರೆ ನಾನ್ ವ್ಯವಸ್ಥೆ ಮಾಡ್ತೀನಿ ಅಂದ. ಏ, ನಿನ್ ನೀರ್ ಯಾವನ್ ಬೇಕು ಅಂತ ಬೈದ್ ಕಳಿಸ್ಬಿಟ್ಟೆ. ಕರೆಕ್ಟ್ ಆಗಿ ಮಾಡಿದೀರಾ ಗೌಡ್ರೆ, ನಾವು ನೀರ್ ಇಲ್ದೆ ಸತ್ರು ಪರವಾಗಿಲ್ಲ, ಅವನತ್ರ ಮಾತ್ರ ಸಹಾಯ ತಗೊಳೋದ್ ಬೇಡ. ಏನೇ ನೀನ್ ಸಾಯದಲ್ದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಸಾಯಿ ಅಂತೇನೆ?